ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ದಿಢೀರಂತ ಒಂದು ದೋಸೆ ರೆಸಿಪಿನ ಮಾಡೋದನ್ನು ತಿಳಿಸ್ಕೊಡ್ತೀನಿ. ನೀವು ಈ ದೋಸೆನ ಮಾಡಲಿಕ್ಕೆ ಅಕ್ಕಿನ ನೆನೆಸೋ ಹಾಗಿಲ್ಲ, ಉದ್ದಿನ ಬೇಳೆ ನೆನೆಸೋ ಹಾಗಿಲ್ಲ. ಹಾಗಾಗಿ ಇದನ್ನು ದಿಢೀರಂತ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಇರುತ್ತೆ. ಬನ್ನಿ, ಇವತ್ತು ದಿಢೀರ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನ ತಗೊಳ್ಳಿ. ಇದರಲ್ಲಿ ಒಂದು ಕಪ್ನಷ್ಟು ಸಬ್ಬಕ್ಕಿನ ಹಾಕಿಬಿಟ್ಟು ಇದನ್ನು ಒಂದು ಎರಡು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೋಬೇಕು. ನಾನಿಲ್ಲಿ ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಸಬ್ಬಕ್ಕಿ ಬರುತ್ತಲ್ವ, ಅದನ್ನು ಕೂಡ ತೊಗೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿಕೊಂಡಾಗಿದೆ. ಇದಕ್ಕೆ ಈ ರೀತಿ ಸಬ್ಬಕ್ಕಿ ಮುಳುಗೋ ಅಷ್ಟು ನೀರನ್ನ ಹಾಕಿಬಿಟ್ಟು ಒಂದು ಗಂಟೆಗಳ ಕಾಲ ನೆನಿಲಿಕ್ಕೆ ಬಿಡಿ. ಒನ್ ಅವರ್ ಆದಮೇಲೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಇದರಲ್ಲಿ ಅರ್ಧ ಕಪ್ನಷ್ಟು ಬೊಂಬಾಯಿ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಳ್ಳಿ. ಒಂದು ಕಾಲು ಕಪ್ನಷ್ಟು ಮೊಸರನ್ನ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೆಸಿಪಿನ ದಿಢೀರಂತ ಮಾಡ್ಕೋಬೋದು, ಹಾಗೆ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಇರುತ್ತೆ. ನೋಡಿ, ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನ ಹಾಕಬೇಕು. ನೋಡಿ, ಈ ರೀತಿ ಗಂಟುಗಳೇನು ಇರದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ನೀಟಾಗಿ ಪೇಸ್ಟ್ ಥರ ಆಗತ್ತೆ. ನೋಡಿದ್ರಲ್ವ? ಸೊ ಈಗ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದ್ರ ಮೇಲೆ ಒಂದು ಮುಚ್ಚುಳಾನ ಮುಚ್ಚಿಟ್ಬಿಟ್ಟು ಒಂದು 15 ನಿಮಿಷ ಸೈಡಿಗೆ ತೆಗೆದಿಡಿ. ನಾವು ಮೊದಲಿಗೆ ಸಬ್ಬಕ್ಕಿನ ನೆನೆಸಿಟ್ಟಿದ್ವಲ್ವ, ಇದು 1 ಅವರ್ ಚೆನ್ನಾಗಿ ನೆನೆದಿದೆ. ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ನೀರೆಲ್ಲ ತೆಗೆದ್ಬಿಟ್ಟು ಸಬ್ಬಕ್ಕಿನ ಹಾಕ್ಕೊಳ್ಳಿ. ಸಬ್ಬಕ್ಕಿ ಚೆನ್ನಾಗಿ ಮೆತ್ತಗಾಗಿರಬೇಕು. ಇದಕ್ಕೆ ಒಂದು 1/2 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ತುಂಬ ಸ್ಮೂತಾಗಿ ರುಬ್ಕೋಬೇಕು. ನೋಡಿ, ಇಷ್ಟು ಸಾಫ್ಟಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿಯಾಗಿ ರುಬ್ಕೊಂಡಾದ್ಮೇಲೆ ನಾವು ಮೊದಲಿಗೆ ರವೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ಬೌಲ್ಗೆನೆ ಇದನ್ನು ಕೂಡ ಹಾಕ್ಕೊಳ್ಳಿ. ಸೊ ಸಬ್ಬಕ್ಕಿ ಚೆನ್ನಾಗಿ ನೆಂದರೆ ಮಾತ್ರ ನುಣ್ಣಗಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಸೊ ಅಲ್ಲಲ್ಲಿ ಗಟ್ಟಿ ಹಾಗೆ ಇರುತ್ತೆ. ಅದಕ್ಕಾಗಿ ನೀವು ಚೆನ್ನಾಗಿ ನೆನೆಸ್ಕೋಬೇಕು. ಒಳ್ಳೆ ಕ್ವಾಲಿಟಿ ಸಬ್ಬಕ್ಕಿನ ತಗೊಳ್ಳಿ. ನೋಡಿ, ಈ ರೀತಿ ಬ್ಯಾಟರ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಈ ರೀತಿ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಇದೆ, ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅಂದರೆ ಸುಮಾರಾಗಿ 1-3 ಟೇಬಲ್ಸ್ಪೂನಷ್ಟು ನೀರನ್ನ ಹಾಕಿದ್ದೀನಿ. ನಿಮಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ನೋಡಿ, ಈ ರೀತಿ ಫ್ಲೋಯಿಂಗಲ್ಲಿ ಇರಬೇಕು, ಕಾಣಿಸ್ತಿದಲ್ವಾ? ಆನಂತರ ಇದರಲ್ಲಿ ಒಂದು 1/4 ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ, ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, 1-2 ಟೇಬಲ್ಸ್ಪೂನಷ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು, 1/4 ಟೀಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈಗ ಒಂದ್ಸಲ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಮಗೆ ಬ್ಯಾಟರ್ ರೆಡಿಯಾಗಿದೆ. ತವ್ವನ ಕಾಯಲಿಕ್ಕಿಡಿ. ತವ್ವ ಚೆನ್ನಾಗಿ ಕಾದ್ಮೇಲೆ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗ ತವ್ವ ಚೆನ್ನಾಗಿ ಕಾದಿದೆ. ಒಂದು ಈರುಳ್ಳಿಗೆ ಸ್ವಲ್ಪ ಎಣ್ಣೆಯಲ್ಲೇ ಅದ್ದುಬಿಟ್ಟು ಕಟ್ ಮಾಡಿರೋ ಈರುಳ್ಳಿನ ಈ ರೀತಿ ಎಲ್ಲ ಕಡೆ ನೀಟಾಗಿ ಸವರ್ಕೊಳ್ಳಿ. ಆನಂತರ 1 ಸ್ಕೂಪ್ನಷ್ಟು ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿದ್ರಲ್ವ, ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಹಾಕ್ಕೋಬೋದು. ಸ್ಟೌನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡಾದಮೇಲೆ ಇದ್ರ ಮೇಲೆ 1 ಟೀಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಮುಚ್ಚುಳಾನ ಮುಚ್ಚಿಡಿ. 1 ನಿಮಿಷ ಆದಮೇಲೆ ಮುಚ್ಚುಳಾನ ತೆಗೆದ್ಬಿಟ್ಟು ಇದನ್ನು ನಿಧಾನಕ್ಕೆ ತಿರು ಹಾಕ್ಕೋಬೇಕು. ನೋಡಿ, ಸುಲಭವಾಗಿ ಬರುತ್ತೆ. ಈ ರೀತಿ ನಿಧಾನಕ್ಕೆ ತಿರು ಹಾಕ್ಕೊಳ್ಳಿ. ಈ ಕಡೆಯೂ ಕೂಡ ಅಷ್ಟೇ, ಒಂದು 30 ಸೆಕೆಂಡ್ಸು ಫ್ರೈ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಯಾವ ರೀತಿಯಾಗಿದೆ ಅಂತ ನೋಡ್ಬೋದು. ತುಂಬ ಸಾಫ್ಟಾಗಿ ಆಗಿದೆ, ಕಾಣಿಸ್ತಿದಲ್ವಾ? ಈ ದೋಸೆನ ನೀವು ನಾರ್ಮಲ್ ಕಾಯಿ ಚಟ್ನಿ, ಶೆಜ್ವಾನ್ ಚಟ್ನಿ ಅಥವಾ ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು. ಸೂಪರಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ದಿಢೀರಂತ ಬ್ರೇಕ್ಫಾಸ್ಟ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.
ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ರೆಸಿಪೀಸ್ಗಳಿಗಾಗಿ ನಮ್ಮ ಶ್ಯಾರೋನ್ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.